ಅಡಿಗೆಯ ಪಾತ್ರೆಗಳನ್ನು ಉಜ್ಜಿ ಸ್ವಚ್ಛಗೊಳಿಸಲು ಉಪಯೋಗಿಸುವ ತಂತಿಯ ಸ್ಕ್ರಬ್ಬರ್ ಮನೆ ಮನೆಗಳಲ್ಲಿ ಇದ್ದದ್ದನ್ನು ನೀವು ನೋಡಿರಬಹುದು. ಇಂಥ ಸ್ಕ್ರಬ್ಬರ್ದಿಂದ ನಾವು ಒಂದು ಬೃಹದಾಕಾರದ ಹುಳವನ್ನು ಮಾಡುವ. ಇದಕ್ಕಾಗಿ ಸ್ಕ್ರಬ್ಬರ್ ಪ್ಯಾಡು, ತಂತಿ, ಪ್ಲಾಸ್ಟಿಕ್ ಮಣಿಗಳು, ಪ್ಲಾಸ್ಟಿಕ್ದ ಚಿಕ್ಕ ವ್ಯಾಸದ ಕೊಳವೆ ತುಂಡುಗಳು, ರಟ್ಟಿನ ಕಾಗದ ಮುಂತಾದವುಗಳು ಬೇಕಾಗುವು. ಮೊದಲಿಗೆ ಇದನ್ನು ದೀರ್ಘವರ್ತುಳ ಆಕಾರದಲ್ಲಿ ಮಡಚಿ ಮುಂಬದಿಗೆ ತಂತಿಯಿಂದ ಗಟ್ಟಿಯಾಗಿ ಕಟ್ಟಿ. ಇದು ಈ ಹುಳದ ತಲೆಭಾಗ, ಇದು ಅದರ ಹಿಂದಿನ ಶರೀರ. ಈಗ ಈ ತಗಡಿನ ಕಣ್ಣುಗಳನ್ನು ಮಾಡಲು ಒಂದು ತಂತಿಯ ತುಂಡುಗಳನ್ನು ಪ್ಲಾಸ್ಟಿಕ್ ಮಣಿಯಲ್ಲಿ ಪೋಣಿಸಿ ಅದನ್ನು ತಲೆ ಮುಂಭಾಗಕ್ಕೆ ಚುಚ್ಚಿ. ಎರಡನೇ ಕಣ್ಣನ್ನು ಕೂಡ ಇದೇ ರೀತಿಯಾಗಿ ಚುಚ್ಚಿ. ಇದರ ಕಾಲುಗಳನ್ನು ಮಾಡಲು ಒಂದಿಷ್ಟು ಉದ್ದವಾದ ತಂತಿಗಳನ್ನು ತೆಗೆದುಕೊಂಡು ಮಧ್ಯದಲ್ಲಿ ಹುರಿ ಹಾಕಿ. ಹೀಗೆ ನಾಲ್ಕು ಕಾಲುಗಳು ಕಾಣುವವು. ದೀರ್ಘವರ್ತುಳಾಕಾರದ ರಟ್ಟಿನ ಕಾಗದವನ್ನು ತೆಗೆದು ಅದರ ಮೈ ಮೇಲಿಟ್ಟು ತಂತಿಯ ಕಾಲುಗಳನ್ನು ಅದರ ಮೇಲಿಂದ ಹೊರತನ್ನಿ. ಹೀಗೆ ಇಲ್ಲಿ ನಾಲ್ಕು ಚಾಚಿದ ಕಾಲುಗಳು ಕಾಣತೊಡಗುವು. ಇವು ತಂತಿಯಾದದ್ದರಿಂದ ಅವು ಬಹಳ ತಿಳುಗಿರುವುದು. ಅವುಗಳ ಮೇಲೆ ಪ್ಲಾಸ್ಟಿಕ್ ಕೊಳವೆ ತುಳುಗಳನ್ನು ತೋಳುಗಳಂತೆ ಏರಿಸಿ. ಈಗ ಇದು ಒಂದು ಹೊಳೆಯುವ ಹುಳ. ಈ ಹುಳದ ಕಣ್ಣಿನ ಕೆಳಗೆ ತಂತಿಯ ಮೀಸೆಗಳನ್ನು ಕೂಡ ಅಂಟಿಸಿ. ಇವು ಅದರ ಕಾಲುಗಳು. ಈ ರೀತಿಯಾಗಿ ನೀವು ಈ ಹುಳದ ಕಾಲುಗಳನ್ನು ತೋರಿಸಬಹುದು. ಇದಕ್ಕೆ ಈಗ ಮೀಸೆಗಳನ್ನು ಕೂಡ ನೀವು ಅಂಟಿಸಬಹುದು. ಒಂದು ತಂತಿಯನ್ನು ತೆಗೆದುಕೊಂಡು ಮುಂಭಾಗದಲ್ಲಿ ಅದನ್ನು ಪೋಣಿಸಿ. ಆಗ ಅದಕ್ಕೆ ಈ ಹುಳಕ್ಕೆ ಮೀಸೆ ಬಂದದ್ದು ಕಾಣುವುದು.